ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಅಡುಗೆ ಮನೆ ಟೋರ್, ಅಂದರೆ ನನ್ನ ಕಿಚನ್ ಟೋರ್ನ ಮಾಡ್ತಾಯಿದ್ದೀನಿ. ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅದರಲ್ಲೂ ಯಾವುದೇ ರೀತಿಯಾದ ಆರ್ಗನೈಸರ್ ಇಲ್ದಲೆ, ಇನ್ವೆಸ್ಟ್ ಮಾಡ್ದಲೆ, ಝೀರೋ ಆರ್ಗನೈಸರ್ ಅಂತ ಹೇಳ್ಬೋದು. ಒಂದು ಕ್ವಿಕ್ ಲುಕ್ನ ತೋರಿಸ್ಕೊಬರ್ತೀನಿ, 360 ಡಿಗ್ರಿಯಲ್ಲಿ ತೋರಿಸ್ತೀನಿ ಮೊದಲು, ಅದಾದಮೇಲೆ ನಿಮಗೆ ನೀಟಾಗಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ. ನಮ್ಮದು ಬಂದು ಪೇಂಟ್ ಒಡಿದಲೇ ಇರೋ ಅಂಥ ಮನೆ ನಾವು ತೋರಿಸ್ತಾ ಇರೋದು. ಏನಾದರೂ ಒಂಚೂರು ಗಲೀಜು ಕಂಡ್ರೆ ಏನೋ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ನಮ್ಮ ಮನೆಯಲ್ಲಿ ಮಗು ಇರೋದ್ರಿಂದ ಎಲ್ಲ ಕಡೆಯೂ ಬರೆದಿರ್ತಾಳೆ. ಅದರಿಂದ ನಾವು ಪೇಂಟ್ ಮಾಡಿಸಿಲ್ಲ, ಓನರ್ ಮಾಡಿಸಿ ಅಂತಲೇ ಹೇಳಿದರು, ಬಟ್ ನಾವೇ ಬೇಡ ಅಂತ ಸುಮ್ಮನೆ ಇದ್ದೀವಿ. ಯಾಕಂದರೆ ಅವರು ಕೂಡ ಓಡಿಸೋದು ಅಥವಾ ನಾವು ಓಡಿಸೋದು ಅದೇನಾದರೂ ಹಾಳಾಗೋದು ಯಾಕಬೇಕು ಅಂತ. ಆದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಮನೇಲಿರೋ ಅಂಥದ್ದು. ಅದಕ್ಕೋಸ್ಕರ ನಾನು ಸಿಂಪಲಾಗಿ ಆರ್ಗನೈಸ್ ಮಾಡಿರೋ ಅಂಥ ಒಂದನ್ನು ಕಿಚನ್ ಟೋರ್ನ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಒಂದೊಂದು ಕೂಡ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೊದಲನೇದಾಗಿ ಸಿಂಕಿಂದನೇ ಸ್ಟಾರ್ಟ್ ಮಾಡೋಣ, ಸ್ಕ್ರಬ್ಬರಿಂದ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಇದು ಮತ್ತು ಇದು ಮತ್ತು ಇಲ್ಲಿದೆಯಲ್ಲ ಪೌಡರು, ಇದಿಷ್ಟೂ ಕೆಳಗಡೆ ಇಡೋಣ ಅಂತ ಇದೆ ಸಿಂಕು ಕೆಳಗಡೆ. ಬಟ್ ಆದರೆ ನನ್ನ ಮಗಳು ಚಿಕ್ಕವಳಾದ್ರಿಂದ ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಮೇಲೆ ಇಟ್ಕೊಂಡಿದ್ದೀನಿ. ಅವಳೆಲ್ಲ ಚೆಲ್ಬಿಡ್ತಾಳೆ ಈ ಪೌಡರ್ನೆಲ್ಲ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಇದು ಬಂದರೆ ಇದು ರನ್ನಿಂಗಲ್ಲ ಇದೆ, ಜಸ್ಟ್ ಅದರೊಳಗಡೆ ಫಿಲ್ಟರ್ಗಳು ಹೋಗಿದೆಯಂತೆ, ಅಂದರೆ ಲೀಕ್ ಆಗ್ತಾ ಇದೆ, ಅಂದರೆ ಒಂದು ತೊಟ್ಟ ತೊಟ್ಟ ಅಂತ ಬೀಳ್ತಾ ಇದೆ. ಅದಕ್ಕೋಸ್ಕರ ನಾವು ಅದು ಪರ್ಯಾಯವಾಗಿ ಇದನ್ನು ಇಟ್ಕೊಂಡಿದ್ದೀವಿ, ಒಂದು ಕ್ಯಾನ್ ಹಾಕಿಸ್ಕೊಂಡು ಮತ್ತು ಇದು ಡಿಸ್ಪೆನ್ಸರ್ನ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಈ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ, ಅದ್ರ ಜೊತೆ ನನ್ನ ಮಗಳದು ಒಳ್ಳೆ ಇಟ್ಕೊಂಡಿದ್ದೀನಿ ಅದರಿಂದನೇ ಇಲ್ಲಿ ಅಂತ. ಹಾಗೆ ಬಂದರೆ ಇಲ್ಲಿ ನನ್ನ ಮನೆಯವ್ರಿಗೆ ಕುಡಿಯೋದಕ್ಕೆ ಚಂಬು, ನನ್ನ ಮಗನ ಕುಡಿಯೋದಕ್ಕೆ ಲೋಟ, ಮತ್ತು ಜಾಸ್ತಿ ಕ್ವಾಂಟಿಟಿಲಿ ಬೇಕಾದರೆ ಮತ್ತು ಜಗ್ಗಲ್ಲಿರೋ ನೀರು, ಮತ್ತು ಇಲ್ಲಿ ಟೊಮ್ಯಾಟೊ ಇಟ್ಕೊಂಡಿದ್ದೀನಿ. ಸೇಮ್ ವೀಲ್ ಪೌಡರ್ ಇಲ್ಲಿ ಇಟ್ಕೊಂಡಿದ್ದೀನಿ, ಕೆಳಗಡೆ ಇಟ್ಟರೆ ನನ್ನ ಮಗಳು ಚೆಲ್ತಾಳೆ ಅಂತ. ಇದಕ್ಕೊಂದು ಬಾಕ್ಸ್ಗಾಕಿಡಬೇಕು, ಸದ್ಯಕ್ಕೆ ಹೀಗೆ ಇಟ್ಕೊಂಡಿದ್ದೀನಿ. ಹಾಗೆ ಮೇಲೆ ಬಂದರೆ ಎಲ್ಲ ಟೈಲ್ಸ್ ಇದೆ, ಖಾಲಿ ಖಾಲಿ ಥರನೇ ಇದೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಹನಿ ಇಟ್ಕೊಂಡಿದ್ದೀನಿ, ಹನಿ ಮತ್ತು ಒಗ್ಗರಣೆದು ಏನೇನು ಬೇಕು ಐಟಮ್ಸ್ಗಳು ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ. ಇದ್ರ ಕೆಳಗಡೆಯೂ ಕೂಡ ಬೇಳೆಕಾಳುಗಳು ಎಲ್ಲ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಸ್ವಲ್ಪ ಮಾತಾಡ್ತಾ ಇದ್ದಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. ಇದೆಲ್ಲ ಇಟ್ಕೊಂಡಿದ್ದೀನಿ. ಈಗ ನನಗೆ ರೆಗ್ಯುಲರಾಗಿ ಬೇಕಂದಿದ್ದು ಮಾತ್ರ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ, ಸಾಸಿವೆ ಮತ್ತು ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆ ಬೀಜ ಇದೆಲ್ಲ ರೆಗ್ಯುಲರಾಗಿ ಬೇಕಾಗಿರೋ ಅಂಥದ್ದು. ಇದು ನನ್ನ ಮಗಳು ಸರಿ ಪೌಡ್ರು, ಇದು ಅರ್ಧ ಇದೆ, ಸೊ ತುಂಬಿಸಿ ಇಡಬೇಕು. ಮತ್ತು ಎಕ್ಸ್ಟ್ರಾ ಉಳಿದಿರೋ ಅಂಥ ಬೇಳೆಯನ್ನು ಈ ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಫಸ್ಟ್ ಇದು ಖಾಲಿ ಮಾಡೋಣ ಅಂತ ಹಾಗೆ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಬಂದರೆ ಒಂದು ಟ್ರೇಯಲ್ಲಿ ಮೂರು ಬೌಲ್ಗಳನ್ನ ಇಟ್ಕೊಂಡಿದ್ದೀನಿ, ಇದು ಮಿಶೋದಿಂದ ಪರ್ಚೇಸ್ ಮಾಡಿರೋದು ಬೌಲ್ಗಳನ್ನ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಅಂದರೆ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ಕೋಕೋನಟ್ ಆಯಿಲ್, ಅದನ್ನು ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ಹರಳೆಣ್ಣೆನೂ ಯೂಸ್ ಮಾಡ್ತೀನಿ, ಈಗ ಸದ್ಯಕ್ಕೆ ಖಾಲಿಯಾಗಿದೆ. ಅದರಿಂದ ಎಮರ್ಜೆನ್ಸಿಗೆ ಟ್ರೇ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಫ್ಲಾಸ್ಕ್ ಇಟ್ಕೊಂಡಿದ್ದೀನಿ, ಎಮರ್ಜೆನ್ಸಿ ಬೇಕಾದರೆ ಬಿಸಿನೀರು ಬೇಕಾದರೆ ಅಂತ ಕಾಯಿಸ್ಬಿಟ್ಟು ಇದ್ರೊಳಗೆ ಹಾಕಿ ಇಟ್ಕೊಂಡಿದ್ರೆ 24 ಅವರ್ಸು ಚೆನ್ನಾಗಿ ಇರುತ್ತೆ ಅಂತ. ಆಗಲೇ ಹಾಗೆ ಈ ಕಡೆ ಬಂದರೆ ಇದರಲ್ಲಿ ಎಣ್ಣೆ ಇದು ಯೂಸ್ಡ್ ಆಯಿಲ್, ಇದು ಅನ್ಯೂಸ್ಡ್ ಆಯಿಲ್, ಮತ್ತು ಇದರಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಉಪ್ಪು ಇಟ್ಕೊಂಡಿದ್ದೀನಿ, ಇಲ್ಲಿ ಮತ್ತು ಸ್ಪೂನ್ಗಳು ಇಟ್ಕೊಂಡಿದ್ದೀನಿ. ಇದು ನಾನು ಕಂಟೈನರ್ಸ್ಗಳನ್ನ ಬೇರೆ ಚೇಂಜ್ ಮಾಡಬೇಕು ಅಂತ ಇದ್ದೀನಿ, ನೋಡೋಣ. ಇನ್ನು ಮೇಕ್ ಓವರ್ ಮಾಡಿದಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರ ಹಿಂದೆ ಇಟ್ಕೊಂಡಿರೋದು ಬಂದು ಇದು ಸಕ್ಕರೆ ಇಟ್ಕೊಂಡಿದ್ದೀನಿ ಇದರೊಳಗೆ. ನಾನು ಆಲ್ಮೋಸ್ಟ್ ಎಲ್ಲದೂ ಪ್ಲಾಸ್ಟಿಕ್ ಇಲ್ದಲೇ ಇರೋಂಥ ಸಾಮಾನುಗಳನ್ನೇ ಇಟ್ಕೊಂಡಿದ್ದೀನಿ, ಇಲ್ಲ ಗಾಜಿಂದು ಸಾಮಾನುಗಳಾದರೂ ಆಗ್ಬೋದು ಅಥವಾ ಸ್ಟೀಲಿಂದಾದರೂ ಆಗ್ಬೋದು. ಇದು ಹೊರತುಪಡಿಸಿ ಪ್ಲಾಸ್ಟಿಕ್ ಆಲ್ಮೋಸ್ಟ್ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ
ನನಗೆ ಹೇಗಾಗುತ್ತೆ ಹಾಗೆ ನೋಡೋಣ. ಹಾಗೆ ಇಲ್ಲಿ ಬಂದರೆ ಮಿಕ್ಸರ್ ಇಟ್ಕೊಂಡಿದ್ದೀನಿ. ಮಿಕ್ಸರು ಇಲ್ಲೊಂದೇ ಸಾಕೆಟ್ ಇರೋದು, ಅದಕ್ಕೋಸ್ಕರ ಇಲ್ಲಿ ಮಿಕ್ಸರ್ ಇಟ್ಕೊಂಡಿದ್ದೀನಿ. ಇಲ್ಲಿ ಜ್ಯೂಸರು ಮತ್ತು ಇಲ್ಲಿ ಎರಡು ಜಾರ್ಗಳು, ಈ ಮಿಕ್ಸಿದ ಐಟಮ್ಸ್ ಏನಿದೆಯೋ ಇದು ಫುಲ್ ಎಲ್ಲ ಇಟ್ಕೊಂಡಿದ್ದೀನಿ. ಇದು ಬಂದರೆ ನಮ್ಮ ಮನೆಯವ್ರದ್ದು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀವಿ. ಆ ಕಡೆ ಬಂದರೆ ನಂದು ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಒಂದೇ ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ. ಹಾಗೆ ಪಕ್ಕ ಬಂದರೆ ಇಲ್ಲಿ ಸ್ಕ್ರೇಪರ್ ಇಟ್ಕೊಂಡಿದ್ದೀನಿ. ಇದು ಯಾವಾಗಲೂ ಯೂಸ್ ಮಾಡೋಲ್ಲ, ಯಾವಾಗಾದ್ರೂ ಒಂದ್ಸಲ ಎಷ್ಟೇ ಯೂಸ್ ಮಾಡೋದು, ಅದಕ್ಕೋಸ್ಕರ ಜಾಸ್ತಿ ಯೂಸ್ ಆಗೋಲ್ಲ. ಆದ್ರೂ ಇಟ್ಕೊಂಡಿದ್ದೀನಿ ಈ ಕಡೆ ಸೈಡಲ್ಲಿ. ಮತ್ತು ಇದು ಎಂಟ್ರೆನ್ಸಿಗೆ ಕರೆಕ್ಟಾಗಿ ಬಂದರೆ ಇಲ್ಲಿ ಉಪ್ಪು ಹುಣಸೆಹಣ್ಣು ಮತ್ತು ಇಲ್ಲಿ ಪಿಕ್ಕಲ್ ಇಡಬೇಕು ಅಂತಾರೆ. ಅಂದರೆ ಎದುರುಗಡೆನೇ ಮನೆ ಎದುರುಗಡೆನೇ ಇದು ಉಪ್ಪು ಮತ್ತು ಹುಣಸೆಹಣ್ಣು ಪಕ್ಕಪಕ್ಕ ಇಡಬೇಕು ಅಂತಾರೆ, ಅದಕ್ಕೆ ಪಕ್ಕಪಕ್ಕ ಇಟ್ಟಿದ್ದೀನಿ. ಇದು ಪಿಕ್ಕಲಿಂದು, ಸದ್ಯಕ್ಕೆ ಪಿಕ್ಕಲ್ ಏನು ಹಾಕಿಲ್ಲ, ಹಾಗೆ ಖಾಲಿ ಇದೆ. ಅದು ಇದ್ರಲ್ಲಿ ಮಾತ್ರ ಫಿಲ್ ಆಗಿದೆ ನೋಡಿ, ಫಿಲ್ ಆಗಿರೋದು ಕಾಣಿಸುತ್ತೆ. ಮತ್ತು ಇದರಲ್ಲೂ ಕೂಡ ಫಿಲ್ ಆಗಿದೆ ಹುಣಸೆಹಣ್ಣು, ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಬಂದರೆ ಗ್ಯಾಸ್ ಇಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಕುಕ್ಕರ್ ಇದೆ, ಕುಕ್ಕರ್ ಹಿಂದೆಗಡೆ ಇಲ್ಲಿ ಒಂದು ಸಾಕೆಟ್ ಇದೆ. ಸಾಕೆಟ್ಟು ಅದು ಅಸೈವ ಕಾಣಿಸುತ್ತೆ ಅಂತ ಈ ಥರ ಶಾಪಿಂಗ್ ಬೋರ್ಡಲ್ಲಿ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೋಸ್ ಮಾಡೋದ್ರಿಂದ ಸ್ವಲ್ಪ ಕ್ಲೀನ್ ಲುಕ್ ಕಾಣಿಸುತ್ತೆ ಅಂತ ಮಾಡಿದ್ದೀನಿ. ಇದು ನಮ್ಮ ಗ್ಯಾಸ್ ಸ್ಟವು. ಮತ್ತು ಇಲ್ಲೇ ಲೈಟ್ ಇಟ್ಕೊಂಡಿದ್ದು ಕೆಳಗಡೆ ಇಟ್ಟಿದ್ದೆ, ನನ್ನ ಮಗಳು ಎಳಿತಿದ್ದೆ ಅಂತ ಆ ಕಡೆ ಇಟ್ಟೆ. ಅಷ್ಟೇ, ನಮ್ಗೆ ಯಾವಾಗ್ಲೂ ಕೆಳಗಡೆ ಇಟ್ಟಿದ ತಕ್ಷಣ ಹಿಂಗೆ ತಕ್ಕೊಳಕ್ಕೆ ಈಸಿ ಆಗುತ್ತೆ. ನನಗಾಗಲಿ, ನನ್ನ ಮಗುಗಾಗಲಿ, ನಮ್ಮ ಮನೆಯವ್ರಿಗಾಗಲಿ, ಇವಳು ಎತ್ಕೊತಾಳೆ ಅಂತ ಕೆಳಗಿಟ್ಟಿದ್ದೆ ಅಷ್ಟೇ. ಈ ಕಡೆ ಪಕ್ಕ ಬಂದರೆ ಇಲ್ಲಿ ಸದ್ಯಕ್ಕೆ ಇದೊಂದು ತಗೋಬೇಕಾಗಿದೆ. ಇಲ್ಲಿ ಕಂಟೈನರ್ನ ಇಡೋಕ್ಕೆ, ನೈಫ್ಗಳು ಅಂಥವೆಲ್ಲ ಇಡೋದಕ್ಕೆ, ಈ ಥರದ್ದೆಲ್ಲ ಇಡೋದಕ್ಕೆ ನೋಡೋಣ. ಮೇಕ್ ಓವರ್ ಮಾಡಿದಾಗ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಬಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಇದು ಚಪಾತಿ ಒಸಿತಾರಲ್ಲ ಆ ಮಣೆ, ಮತ್ತು ಇದು ನಮ್ಮ ಮನೆಯವ್ರದ್ದು ಅಂದರೆ ತರಕಾರಿ ಎಲ್ಲ ಹೆಚ್ಚಬೇಕಾದ್ರೆ ಸಣ್ಣಗೆ ಹೆಚ್ಚುತ್ತಾರೆ ಅದರದ್ದು. ಮತ್ತು ಇಲ್ಲಿ ಎಕ್ಸ್ಟ್ರಾ ಒಂದು ಕ್ಲಾತ್ ಇಟ್ಕೊಂಡಿದ್ದೀನಿ. ಈ ಕ್ಲಾತ್ ಜೊತೆಗೆ ಈ ಕ್ಲಾತ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ, ಯಾವಾಗಾದರೂ ದೋಸೆ ಎಲ್ಲ ಮಾಡಿದಾಗ ಈಸಿಯಾಗಿ ಹೆಲ್ಪ್ ಆಗುತ್ತೆ ಅಂತ ಇದ್ರ ಮೇಲೆ ಇಟ್ಕೊಂಡಿದ್ದೀನಿ. ಇದು ಕಂಟೈನರ್ ಬಂದು ಎಲ್ಲ ಖಾಲಿ ಇದೆ ಕಂಟೈನರ್ಗಳು, ಇದರಲ್ಲಿ ಏನಾದರೂ ಹಾಕಿ ಕಳ್ಸೋದಕ್ಕೆ ಯಾರಾದರೂ ನೆಂಟರುಗಳು ಬಂದರೆ ಅಂತ ಇಟ್ಕೊಂಡಿದ್ದೀನಿ. ಇದು ಬಂದು ಅಡಿಕೆ ನಮ್ಮ ತೋಟದ ಬೆಳೆದಿರ್ತಾರಲ್ಲ ಆ ಅಡಿಕೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬಂದರೆ ನಾವು ರೊಟ್ಟಿಯೆಲ್ಲ ಮಾಡಬೇಕಾದ್ರೆ ಈ ಥರ ಪೇಪರ್ಸ್ನ ಯೂಸ್ ಮಾಡ್ತೀವಿ, ಹೋಳಿಗೆ ಪೇಪರ್ಸು, ಅದನ್ನು ಈ ಥರ ಸೈಡಲ್ಲಿ ರೋಲ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದು ಬಂದರೆ ಗೊತ್ತಲ್ವಾ ನಿಮಗೆ ಅಂತ ಕಟ್ ಮಾಡೋವಂಥದ್ದು, ಲಾಕ್ ಮಾಡಿ ಇರಬೇಕು. ಇದಿದೆ, ಅದ್ರ ಪಕ್ಕ ಒಂದು ಬ್ಯಾಸ್ಕೆಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಬೌಲ್ಗಳನ್ನ ಇಟ್ಟಿದ್ದೀನಿ. ಮತ್ತು ಈ ಥರ ಚಿಕ್ಕದು ಟಿಫನ್ ಕ್ಯಾರಿಯರ್ ಅಂತ ಕರೀತಾರಲ್ಲ ಆ ಥರದ್ದು ಇಟ್ಟಿದ್ದೀನಿ, ಈಸಿಯಾಗಿ ಕ್ಯಾರಿ ಮಾಡೋ ಅಂಥದ್ದು, ಈಸಿಯಾಗಿ ಕ್ಯಾರಿ ಮಾಡೋ ಅಂಥದ್ದು ಇಟ್ಟಿದ್ದೀನಿ. ಅದ್ರ ಜೊತೆಗೆ ಸೆಟ್ ಆಫ್ 6 ಒಂದೇ ಥರದ ತಟ್ಟೆಗಳನ್ನ ಇಟ್ಕೊಂಡಿದ್ದೀನಿ, ಯಾರಾದರೂ ಗೆಸ್ಟ್ ಬಂದರೆ ಈಸಿಯಾಗಿ ಹಾಕ್ಕೊಡೋದಕ್ಕೆ ಅಂತ. ಇದನ್ನು ಕೂಡ ನಾನೇನು ಪ್ಲಾಸ್ಟಿಕ್ ಯೂಸ್ ಮಾಡ್ತಿಲ್ಲ, ಸ್ಟೀಲ್ನ ಯೂಸ್ ಮಾಡ್ತಿರೋದು, ಅದು ಇಟ್ಕೊಂಡಿದ್ದೀನಿ. ಮತ್ತು ಯಾವ್ದಾದ್ರು ಚಿಕ್ಕ ಕ್ವಾಂಟಿಟಿ ಇಲ್ಲಾದರೆ ಇದು ಚೆನ್ನಾಗಿರುತ್ತೆ ಅಂತ ಇದನ್ನು ಇಟ್ಕೊಂಡಿದ್ದೀನಿ. ಮತ್ತು ಡಿಫ್ರೆಂಟ್ ಬೌಲ್ಸ್ಗಳು ಅಂದರೆ ನೋಡಿ, ಒಂದೊಂದು ಥರ ಬೌಲ್ಸ್ ಇದ್ದಾವೆ, ಅದೇ ಇದರಲ್ಲಿ ಬರೀ ಬ್ಯಾಸ್ಕೆಟಲ್ಲಿ ಅಂತ ಅಲ್ಲಿ ಅಲ್ಲಿ ಆಡಬಾರ್ದು ಅಂತ ಇದು ಒಂದೇ ಕಂಟೈನರ್ನಲ್ಲಿ ಹಾಕಿ ಇಟ್ಟಿದ್ದೀನಿ. ಇದು ಬಂದರೆ ನನ್ನ ಮಗಂದು ಚಟ್ನಿ ಬಾಕ್ಸು. ಯಾವಾಗಲೂ ರೆಗ್ಯುಲರಾಗಿ ಇದರಲ್ಲೇ ಚಟ್ನಿ ಆಗಲಿ ಸಾಂಬಾರಾಗಲಿ ಏನಾದರೂ ಹಾಕಳಿಸೋದು. ಈಗ ಸದ್ಯಕ್ಕೆ ನಮ್ಮ ಮನೇಲಿ ಟೊಮೊಟೊ ಭಾತ್ ಆದ್ದರಿಂದ ಅವನು ಒಂದೇ ತೊಗೊಂಡೋಗಿದ್ದಾನೆ. ಮೊಸರು ಬಜ್ಜಿ ಕೂಡ ಇದರಲ್ಲೇ ಹಾಕಳಿಸೋದು. ಇದು ಬಂದರೆ ನಮ್ಮದು ಮಸಾಲೆ ಬಾಕ್ಸು, ಅಂದರೆ ಪ್ಯಾಕೆಟ್ಗಳು ಇರ್ತಾವಲ್ಲ ಅಂಥ ಮಸಾಲೆ ಬಾಕ್ಸು. ನೋಡಿ ಈ ಥರ ಮಸಾಲೆ ಬಾಕ್ಸು ಪ್ಯಾಕೆಟ್ಗಳು ಇರ್ತಾವಲ್ಲ
ಈ ಥರ ಪ್ಯಾಕೆಟ್ಗಳು ಇದೆ ಅಂತ ಮಸಾಲ ಬಾಕ್ಸ್, ಇದು ಒಂದೇ ಕಂಟೈನರ್ನಲ್ಲಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಇದರಲ್ಲಿ ಹಾಕಿ ಇಟ್ಟಿದ್ದೀವಿ. ಇದ್ರ ಪಕ್ಕ ಬಂದರೆ ಟಿಫನ್ ಬಾಕ್ಸ್ಗಳು, ಅದರದ್ರ ಮುಚ್ಚಳ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀನಿ, ದಿಡ್ಗಳನ್ನೆಲ್ಲ ಹಾಕಿ ಇಟ್ಟಿದ್ದೀನಿ. ಮತ್ತು ಇದು ಬಂದು ರೆಗ್ಯುಲರಾಗಿ ನಾವು ನೀರು ಕುಡಿಯೋಕ್ಕೆ ಯೂಸ್ ಮಾಡ್ತೀವಲ್ಲ ಅದು, ಆ ಗ್ಲಾಸ್ಗಳು. ಮತ್ತು ಇದೆಲ್ಲನೂ ಟೀ ಗ್ಲಾಸ್ಗಳು, ಯಾರಾದರೂ ಗೆಸ್ಟ್ಗಳು ಬಂದರೆ ಎಮರ್ಜೆನ್ಸಿ ಅಂತ ಈ ಥರ ಇಟ್ಟಿದ್ದೀನಿ. ನಾನು ಜೋಡಿಸಿ ಇಟ್ಟಿಲ್ಲ, ಹೀಗೆ ಇಟ್ಟಿದ್ದೀನಿ. ನನ್ನ ಮಗಳಿಗೂ ಗೊತ್ತು ನಾವು ಎಲ್ಲಿಡ್ತೀವಿ ಗ್ಲಾಸ್ಗಳನ್ನ ಅಂತ, ಅವಳು ಈಸಿಯಾಗಿ ಕ್ಲಿಕ್ ಮಾಡ್ಕೊಬರ್ತಾಳೆ. ಹಾಗೆ ಇದು ಬಂದು ಯಾವ್ದಾದ್ರೂ ಅಡುಗೆ ಮಾಡಬೇಕಾದ್ರೆ ಇದು ಮುಚ್ಚೋವಂಥದ್ದು ಈಸಿಯಾಗಿ ಸಿಗಲಿ ಅಂತ ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದು ಇದು ಚಿಕ್ಕ ಚಿಕ್ಕ ಪ್ಲೇಟ್ಗಳು, ಯಾವ್ದಾದ್ರು ಲೆಫ್ಟ್ ಓವರ್ ಫುಡ್ ಇದ್ದರೆ ಅಥವಾ ನೀರಿದ್ದರೆ ಸಣ್ಣದಾಗಿದ್ದರೆ ಮುಚ್ಚಳ ಅಂಥದ್ದು ಮುಚ್ಚಕ್ಕೆ ಅಂತ ಇದೊಂದು ಎರಡು ಚಿಕ್ಕ ಚಿಕ್ಕದಂಥದ್ದು ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಮೇಲೆತ್ತಿ ಇಟ್ಬಿಟ್ಟಿದ್ದೀನಿ, ಜಾಸ್ತಿ ಏನು ಯೂಸ್ ಮಾಡ್ತಾ ಇಲ್ಲ. ಆಮೇಲೆ ಇಲ್ಲಿಂದ ಇಲ್ಲಿ ಮೇಲೆ ಬಂದರೆ ಇಲ್ಲಿ ತಟ್ಟೆಗಳು, ಚಿಕ್ಕ ತಟ್ಟೆಗಳು ಮತ್ತು ದೊಡ್ಡ ತಟ್ಟೆಗಳು, ಇದು ತಟ್ಟೆಗಳು ಎಲ್ಲನೂ ಸ್ಟ್ಯಾಂಡ್ ಇದೆ. ಊಟದ ತಟ್ಟೆಗಳದ್ದು ಸ್ಟ್ಯಾಂಡ್ ಇದೆ. ಇದು ನಮ್ಮ ಫ್ಯಾಮಿಲಿಗೆ ಸಾಕಾಗುತ್ತೆ ಇಂಥ ತಟ್ಟೆ ಸ್ಟ್ಯಾಂಡು. ಮತ್ತು ಚಿಕ್ಕ ಚಿಕ್ಕವೆಲ್ಲ ಅಲ್ಲಿ ಆ ಬಕೆಟಲ್ಲಿನೇ ಆಗುತ್ತೆ, ಅಲ್ಲಿಟ್ಟಿದ್ನಲ್ಲ ಅದರಲ್ಲೇ ಆಗುತ್ತೆ. ಇನ್ನು ಮಿಕ್ಕಿ ದೊಡ್ಡ ದೊಡ್ಡ ಸ್ಪ್ಯಾಚುಲಾಗಳನ್ನೆಲ್ಲ ಇಲ್ಲಿಟ್ಟಿದ್ದೀನಿ, ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇದು ಈಸಿಯಾಗಿರುತ್ತೆ ನಮಗೆ ಕ್ಯಾರಿ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಬಂದರೆ ಒಂದು ಬುಟ್ಟಿ ಇದೆ, ಇದ್ರ ಪಕ್ಕನೇ ಒಂದು ಬುಟ್ಟಿ ಇದೆ. ಅದ್ರ ಹಿಂದೆಗಡೆ ಫಾಸ್ಟ್ ಕೋನ್ ಅಂತ ತಗ್ಲಾಕಿದ್ದಾನೆ ನನ್ನ ಮಗ. ಮತ್ತು ಇಲ್ಲಿ ಒಂದು ಮೊಳೆ ಇದೆ, ಈ ಮೊಳೆಯಲ್ಲಿ ನಾನು ಒಂದು ಲಂಚ್ ಬ್ಯಾಗ್ನ ತಗ್ಲಾಕ್ತೀನಿ. ಸದ್ಯಕ್ಕೆ ಸ್ಕೂಲ್ಗೆ ಹೋಗಿರೋದ್ರಿಂದ ತಗೊಂಡೋಗಿದ್ದಾನೆ ಲಂಚ್ ಬ್ಯಾಗ್ನ. ಹಾಗೆ ಕೆಳಗಡೆ ಬಂದರೆ ಇದು ಬಕೆಟ್ ಇಟ್ಟಿದ್ದೀನಿ, ಇಲ್ಲಿ ಮೈಲಿಗೆ ಬಟ್ಟೆ ಹಾಕಿಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಇದು ಪಕ್ಕನೇ ವಾಷಿಂಗ್ ಮಿಷಿನಿಂದ ಈಸಿಯಾಗಿ ಹಾಕ್ಬೋದು ತೆಗಿಬೋದು ಅಂತ. ಇಲ್ಲೊಂದು ಲಾಂಡ್ರಿ ಬ್ಯಾಗ್ ತೊಗೋಬೇಕಾಗಿದೆ, ಈಗ ಸದ್ಯಕ್ಕೆ ಹಾಗೆ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಬಂದರೆ ಇದು ನಮ್ಮ ವಾಷಿಂಗ್ ಮಿಷಿನು. ವಾಷಿಂಗ್ ಮಿಷಿನ್ ಮೇಲೆ ಇಲ್ಲಿ ನಾವು ಯೂಸ್ಡ್ ಪ್ಲಾಸ್ಟಿಕ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಹಾಕಿರ್ತೀನಿ. ಇದೇ ಬ್ಯಾಗ್ ಅಂತಲ್ಲ, ಬೇರೆ ಬೇರೆ ಬ್ಯಾಗ್ಗಳು ಯಾವುದ್ಯಾವ್ದು ಸಿಗುತ್ತೋ ಅದರಲ್ಲಿ ಹಾಕಿರ್ತಿರ್ತೀನಿ. ಅದಕ್ಕೋಸ್ಕರ ಇವಾಗ ಇದೇ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲೆ ನಮಗೆ ಇದು ವಾಟ್ರದ್ದು ಇನ್ಲೆಟ್ ಬಂದು ಇಲ್ಲೇ ಕೊಟ್ಟಿದ್ದಾರೆ, ಅಡುಗೆ ಮನೆಯಲ್ಲೇ ಇರೋದ್ರಿಂದ ನಾವು ಇಲ್ಲೇ ಇಟ್ಕೊಂಡಿದ್ದೀವಿ. ಹಾಗೆ ಔಟ್ಲೆಟ್ ಬಂದು ಕೂಡ ನೋಡಿ ಇಲ್ಲೇ ಇದೆ, ಅದಕ್ಕೋಸ್ಕರ ನಾವು ಇಲ್ಲೇ ಜೋಡಿಸ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ಮನೆಗಳು ಮೂರು ಮನೆಗೂ ಇದೇ ಥರನೇ ಮಾಡಿಸಿದ್ದಾರೆ. ಮತ್ತು ಇಲ್ಲಿ ಚಾರ್ಜರ್ದು ಹಾಕೊತೀವಿ. ಮೊದಲು ನಾನು ಟಿ ವಿ ಹತ್ರ ಹಾಕ್ತಿದ್ದೆ ಚಾರ್ಜರ್ಗೆ, ಬಟ್ ಈ ನಡುವೆ ನನ್ನ ಮಗಳು ಎಳಿಯೋದ್ರಿಂದ ಚಾರ್ಜರ್ ತುಂಬ ಇದು ಅಂತ ಇಲ್ಲೇ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಯಾವಾಗಲೂ ಆಫ್ ಮಾಡಿರಬೇಕು ಇದನ್ನು, ಸ್ವಿಚ್ನ, ಅಕಸ್ಮಾತ್ ಬಾಯಿಗೆ ಇಟ್ಕೊಂಡ್ರೆ ಏನಾದರೂ ಆದರೆ ಅಂತ ಹೀಗೆ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಇಷ್ಟು ಮೇಲ್ಗಡೆಲ್ಲ ತೋರಿಸಿದ್ದೀನಿ ನಿಮಗೆ, ಇನ್ನು ಕೆಳಗಡೆ ತೋರಿಸ್ತೀನಿ. ಈ ಕಡೆ ಬಂದು ನಮ್ಮ ವಾಷಿಂಗ್ ಮಿಷಿನ್ ಔಟ್ಲೆಟ್ಟು, ಇಲ್ಲಿ ಒಂದು ಡ್ರಮ್ ಇಟ್ಕೊಂಡಿದ್ದೀನಿ, ಸದ್ಯಕ್ಕೆ ಏನಕ್ಕೂ ಯೂಸ್ ಇಲ್ಲ. ಈ ಕಡೆ ಬಂದರೆ ನಾವು ಪಾತ್ರೆ ಎಲ್ಲ ಹಾಕ್ತೀವಲ್ಲ ತೊಳಿತೀವಲ್ಲ ಅದು ಹಾಕೋದಕ್ಕೆ ಅಂತ ಇದು ಇಟ್ಕೊಂಡಿದ್ದೀನಿ. ಅದು ಜೋಡಿಸಿದ ತಕ್ಷಣ ಅಲ್ಲೇ ಇಟ್ಬಿಡ್ತೀನಿ. ಒಂದು ಸಾರ್ಸ ಬಟ್ಟೆ ಇದೆ, ಇರಲೇಬೇಕಲ್ಲ ಸಾರ್ಸ ಬಟ್ಟೆ ಅಂದಮೇಲೆ ಮನೆಯಲ್ಲಿ. ಹಾಗೇ ಗೋಧಿ ಇಟ್ಟು, ಅಕ್ಕಿ ಇಟ್ಟು, ಅಕ್ಕಿ ಮತ್ತು ಅಲ್ಲಿ ರಾಗಿ ಇಟ್ಟು ಇಟ್ಕೊಂಡಿದ್ದೀನಿ. ಇದು ನನ್ನ ಮಗಳದು ಸರಿ ಇಟ್ಟು. ಇಲ್ಲಿ ಕುರುಕಲು ಸಾಮಾನು ಅಂದರೆ ಎಣ್ಣೆಲಿ ಕರಿಯೋಂಥ ಸಾಮಾನಿದೆ. ಇಲ್ಲಿ ಸಣ್ಣ ಪುಟ್ಟ ದಿನಸಿಗಳು ಇಟ್ಕೊಂಡಿದ್ದೀನಿ ಇಲ್ಲೆಲ್ಲದರಲ್ಲೂ, ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ. ಇದು ಕೋಮ ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ. ಮತ್ತು ಅದೊಂದು ಬಾಕ್ಸು ಕಾಣಿಸ್ತಿದೆಯಾ, ಅದೊಂದು ಬಾಕ್ಸು ಖಾಲಿ ಇದೆ, ಅದೊಂದು ಬಾಕ್ಸು. ಅಲ್ಲೆಲ್ಲ ಮರ ಮತ್ತು ನ್ಯೂಸ್ ಪೇಪರು, ಅದ್ರ ಜೊತೆಗೆ ಪ್ಲಾಸ್ಟಿಕ್ ಕವರ್ಸ್ನ ಇಟ್ಟಿದ್ದೀನಿ. ಇಲ್ಲಿ ಬಂದರೆ ನಮ್ಮದು ತವ ಇಟ್ಕೊಂಡಿದ್ದೀನಿ, ಇಲ್ಲಿ ಕಾಣಿಸಲ್ಲ, ಇಲ್ಲಿ ಇಟ್ಕೊಂಡಿದ್ದೀನಿ, ನನ್ನ ಮಗಳು ಕಾಲ ಮೇಲೆ ಹಾಕ್ಕೊತಾಳೆ ಅಂತ. ಹಾಗೆ ಇಲ್ಲಿ ಬಂದರೆ
ಹಾಗೆ ನಾವೆಲ್ಲ ಯೂಸ್ ಮಾಡೋಂಥ ಪಾತ್ರೆ ಸಾಮಾನುಗಳನ್ನ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಬಂದರೆ ಅಕ್ಕಿ ಮತ್ತು ಇಲ್ಲಿ ಕುಕ್ಕರ್ಗಳನ್ನ ಇಟ್ಕೊಂಡಿದ್ದೀನಿ. ಇದು ಬಕೆಟ್ಗಳನ್ನ ಮೇಲೆ ಎತ್ತಿಡಬೇಕು ದೇವಸ್ಥಾನದ್ದು, ಇನ್ನೂ ಎತ್ತಿಟ್ಟಿಲ್ಲ. ಅದ್ರ ಜೊತೆ ಇಲ್ಲಿ ಕೆಳಗಡೆ ಇದೆಯಲ್ಲ ಮರ, ಆ ಮರದಲ್ಲಿ ತೆಂಗಿನಕಾಯಿ ಇಡಬೇಕಾಗಿತ್ತು, ತೆಂಗಿನಕಾಯಿ ತಂದಿಲ್ದಲೇ ಇರೋದ್ರಿಂದ ಇಟ್ಟಿಲ್ಲ. ಅದೊಂದು ಟಿಫನ್ ಬಾಕ್ಸ್ ಇದೆ. ಅದ್ರ ಪಕ್ಕ ಈ ಕಡೆ ಬಂದರೆ ನಮ್ಮದು ಸಿಲಿಂಡ್ರು, ಆ ಸಿಲಿಂಡ್ರ್ ಹಿಂದೆಗಡೆನೆ ನಾವು ಪೊರ್ಕೆ ಇಡೋದು. ಮತ್ತು ಅಡುಗೆ ಮಾಡಬೇಕಾದ್ರೆ ಒಂದು ಮ್ಯಾಟ್ ಹಾಕ್ಕೊಂಡಿದ್ದೀನಿ. ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ಮತ್ತು ಪಾತ್ರೆ ತೊಳಿಬೇಕಾದ್ರೂ ಅಷ್ಟೇ, ಎರಡು ಮ್ಯಾಟ್ ಇದೆ. ಇದು ಎದುರುಗಡೆ ಬಂದರೆ ಕಿಟಕಿಗಳಿದಾವಲ್ಲ, ತುಂಬ ತುಂಬಾ ಬ್ರೈಟ್ನೆಸ್ ಇರುತ್ತೆ, ನೋಡ್ಬೋದು ನೀವು ವೀಡಿಯೋಗಳಲ್ಲೂ ಕೂಡ. ಯಾವ ನಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಅಂದರೆ ಮೊಬೈಲ್ ಸ್ಕ್ರೀನ್ ಮೇಲೇ ಅಷ್ಟು ರಿಫ್ಲೆಕ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಇದೆಲ್ಲನೂ ಕ್ಲೀನಾಗಿ ನಮಗೆ ಅಡುಗೆ ಮಾಡ್ಕೊಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ಗಾಳಿ ಬೆಳಕು ಚೆನ್ನಾಗಿದ್ದರೆ ಯಾವ ಮನೆಯೂ ಕೂಡ ಒಳ್ಳೆಯದಿರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.